Hi friends, hello, namaste, welcome to my channel, interesting information. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತ್ಯನ್ನು ಮೂರು ರೀತಿಯಲ್ಲಿ ಬೆಳೆಸ್ತಾ ಇದ್ದೀನಿ. ಹೇಗೆ ನಾನು ಮೂರು ರೀತಿಯಲ್ಲಿ ಮೆಂತ್ಯನ್ನು ಬೆಳೆಸ್ಕೋತಾ ಇದ್ದೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ಮೆಂತ್ಯನ್ನು ಒಂದು ದಿನ ಪೂರ ನೆನೆಸಿಟ್ಕೊಂಡಿದ್ದೀನಿ. ಹಾಗೇ ಇನ್ನೊಂದು ದಿನ ನೆನೆಸಿಟ್ಟಿದ ಮೆಂತ್ಯನ ಹಾಗೇ ಪಕ್ಕದಲ್ಲಿಟ್ಟಿದ್ದೆ. ಸೊ ಇದರಲ್ಲಿ ಮೊಳಕೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಫಸ್ಟ್ಗೆ ನಾವು ಯಾವುದೇ ಸೊಪ್ಪಿನ ಗಿಡ ಹಾಕುವಾಗ ಈ ಥರ ಸ್ವಲ್ಪ ದಪ್ಪ ಕಲ್ಲುಗಳು ಇಲ್ಲದೇ ಇರೋ ಥರ ನೋಡ್ಕೊಬೇಕು. ಅದಕ್ಕೆ ನಾನು ಎಲ್ಲ ದಪ್ಪ ಕಲ್ಲುಗಳನ್ನ ತೆಗ್ದು ಹಾಕಿದ್ದೀನಿ. ಈ ಸಲ ನಾನು ಮೆಂತ್ಯನ ಹೀಗೆ ಲೈನ್ಸಲ್ಲಿ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನಾನು ಮೂರು ವಿಧದಲ್ಲಿ ನಾನು ನಿಮಗೆ ಹೇಳ್ದಂಗೆ ಮೆಂತ್ಯನ ಬೆಳೆಸ್ತಾ ಇದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ, ತಪ್ಪದೇ ಲಾಸ್ಟ್ ತನಕ ಈ ವಿಡಿಯೋನ ನೋಡಿ. ಹೀಗೆ ನಾನು ಮೂರು ಲೈನ್ಸ್ನ ಮಾಡ್ಕೊಂಡಿದ್ದೀನಿ. ಲೈನ್ಸ್ ಮಾಡುವಾಗ ನಾನು ಸ್ವಲ್ಪ ಅಗಲ ಅಗಲ ಲೈನ್ಸ್ ಮಾಡ್ಕೊಂಡಿದ್ದೀನಿ. ಸೊ ಜಾಸ್ತಿ ಮೆಂತ್ಯನ ಹಾಕ್ಕೊಬೋದು ಅಂತ ನಾನು ಸ್ವಲ್ಪ ಅಗಲ ಅಗಲ ಲೈನ್ಸ್ನ ಮಾಡಿಕೊಂಡು ಮೆಂತ್ಯನ ಹಾಕೋತೀನಿ. ನಾವು ಯಾವಾಗಲೂ ಅಷ್ಟೇ ಮೆಂತ್ಯನ ನೆನೆಸಿಟ್ಟು ಹಾಕ್ಕೊಂಡ್ರೆ ಬೇಗ ಬರುತ್ತೆ. ಸೊ ಅದರಿಂದ ನಾನು ಮೆಂತ್ಯನ ನೆನೆಸಿಕ್ಕಿದ್ದೀನಿ. ನೋಡಿ, ಈ ಲೈನ್ಸಲ್ಲಿ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಮೆಂತ್ಯನ ನಾನು ಹತ್ರ ಹತ್ರನೇ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಮೆಂತ್ಯ ಹೀಗೆ ಹತ್ರ ಹತ್ರ ಹಾಕ್ಕೊಳ್ಳೋದ್ರಿಂದ ಒಂದು ಗಿಡ ಇನ್ನೊಂದು ಗಿಡಕ್ಕೆ ಸಪೋರ್ಟ್ ಇರುತ್ತೆ. ಆವಾಗ ನಮಗೆ ಮೆಂತ್ಯ ಬಿದ್ದೋಗೋ ಚಾನ್ಸಸ್ ಇರಲ್ಲ. ತುಂಬ ಜನ ಮೆಂತ್ಯ ಅರ್ಧ ಬೆಳೆಯುತ್ತೆ ಅಂದರೆ ಒಂದು 2 ಇಂಚಷ್ಟು ಬೆಳೆಯುತ್ತೆ ಆಮೇಲೆ ಬಿದ್ದೋಗುತ್ತೆ ಅಂತ ಕಂಪ್ಲೇಂಟ್ ಇರುತ್ತೆ ಅಲ್ವಾ. ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗ ನಾನು ಏನು ಮೂರು ಲೈನ್ಸ್ ಮಾಡಿದ್ದೆ ಅಲ್ವಾ, ಮೂರು ಲೈನಲ್ಲಿ ನಾನು ಮೆಂತ್ಯನ ಹಾಕೋತಾ ಇದ್ದೀನಿ. ಅದು ಕೂಡ ತುಂಬಾ ಹತ್ರ ಹತ್ರ ಹಾಕೋತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಅಲ್ವಾ, ತುಂಬಾ ಹತ್ರ ಹತ್ರ ಹಾಕಿದ್ದೀನಿ. ಇದು ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಓಕೆನಾ. ಈಗ ಮೂರನೇ ಲೈನಲ್ಲೂ ಕೂಡ ಹಾಕ್ಕೊಳ್ಳೋಣ. ಹಾಗೆಯೇ ನಾನು ಇಲ್ಲಿ ಮೆಂತ್ಯನ ಒಂದು ದಿನ ನೆನೆಸಿಟ್ಟಿದ್ದೆ. ಹಾಗೆಯೇ ನೆನೆಸಾದಮೇಲೆ ನೆಕ್ಸ್ಟ್ ಡೇ ಅದನ್ನು ಹಾಗೆ ತೆಗೆದು ಇಟ್ಟಿದ್ದೆ ಅಷ್ಟೇ. ಅದು ಚೆನ್ನಾಗಿ ಮೊಳಕೆಗಳು ಬಂದಿದೆ. ನಾವು ಹೀಗೆ ಮೊಳಕೆ ಬರೋವರೆಗೂ ಇಲ್ಲಾಂದರೆ ನೆನೆಸಿಟ್ಟು ಹಾಕೋದ್ರಿಂದ ಮೆಂತ್ಯ ಬೇಗನೆ ಬೆಳೆಯುತ್ತೆ. ಹಾಗೆಯೇ ನಮಗೆ ಹಾರ್ವೆಸ್ಟ್ ಕೂಡ ಬೇಗ ಮಾಡ್ಕೊಬೋದು. ಅದರಿಂದನೇ ನಾನು ಹೀಗೆ ನೆನೆಸಿಟ್ಟು ಮೆಂತ್ಯನ ಹಾಕೋತಾ ಇದ್ದೀನಿ. ನಾವು ಮೆಂತ್ಯ ಬೀಜಗಳನ್ನ ಹಾಕಿ ಆದಮೇಲೆ ಅದ್ರ ಮೇಲೆ ಕವರ್ ಮಾಡುವಾಗಲೂ ಅಷ್ಟೇ ತುಂಬ ಮಣ್ಣನ್ನು ಹಾಕಬಾರ್ದು. ಯಾಕಂದರೆ ನಾವು ಮಣ್ಣು ತುಂಬ ಹಾಕ್ದಂಗೆ ಮೆಂತ್ಯ ಅದು ಮೊಳಕೆಗಳು ಮೇಲೆ ಬರೋದಕ್ಕೆ ಕಷ್ಟಪಡುತ್ತೆ. ಸೊ ನಾವು ಮೆಂತ್ಯ ಏನು ಹಾಕಿರ್ತೀವಿ ಅದು ಜಸ್ಟ್ ಕಾಣದೆ ಮುಚ್ಚೋಗೋ ಥರ ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಎಲ್ಲಾದರೂ ಒಂದು ಎರಡು ಕಾಣಿದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಹಾಗೆ ಸ್ವಲ್ಪ ಒಳಗಡೆಗೆ ತಳ್ಳಿ ಮಣ್ಣನ್ನು ಹಾಕ್ಕೊಳ್ಳಿ. ಈಗ ನಾನು ಮೂರು ಲೈನ್ನ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಇನ್ನೂ ಸ್ವಲ್ಪ ಮೆಂತ್ಯ ಹಾಗೆ ಇರೋದ್ರಿಂದ ಈ ಸೈಡಲ್ಲೂ ಕೂಡ ಒಂದು ಚಿಕ್ಕ ಚಿಕ್ಕ ಲೈನ್ಸ್ ಮಾಡಿ ಇದರಲ್ಲೂ ಕೂಡ ಮೆಂತ್ಯನ ಹಾಕ್ತಾ ಇದ್ದೀನಿ. ನೋಡಿ, ನಾವು ಹೀಗೆ ಲೈನ್ಸಲ್ಲಿ ಹಾಕ್ಕೊಂಡ್ರೆ ಮೆಂತ್ಯ ಬೀಳದೆ ಚೆನ್ನಾಗಿ ಬರುತ್ತೆ ಅಂತ ನಾನು ತುಂಬ ನೋಡಿದೆ. ಅದರಿಂದನೇ ನಾನು ಕೂಡ ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಈ ಸಲ ನೋಡೋಣ ಎಷ್ಟು ಮಾತ್ರ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನು. ಈಗ ಈ ಸೈಡಲ್ಲಿ ನಾನು ಹಾಕಿದ್ದೆ ಅಲ್ವಾ, ಅದೇ ರೀತಿ ಇನ್ನೊಂದು ಸೈಡಲ್ಲೂ ಕೂಡ ನಾನು ಸ್ವಲ್ಪ ಲೈನ್ ಮಾಡಿಕೊಂಡು ಅಲ್ಲೂ ಕೂಡ ಮೆಂತ್ಯ ಹಾಕ್ತಾ ಇದ್ದೀನಿ. ಹಾಗೆ ಈಗ ನಿಮಗೆ ಮೆಂತ್ಯ ನಮಗೆ ಬೆಳೀತಿಲ್ಲ ಬಿದ್ದೋಗುತ್ತೆ ಅನ್ನೋದಕ್ಕೆ ರೀಸನ್ಸ್ ಏನು ಅಂತ ಕೂಡ ಹೇಳ್ತೀನಿ. ಒಂದು, ನಿಮ್ಮ ಮಣ್ಣು ಚೆನ್ನಾಗಿಲ್ಲದೆ ಇರೋದು. ಅಂದರೆ ಮಣ್ಣಲ್ಲಿ ನೀವು ಯಾವಾಗಲೂ ಅಷ್ಟೇ ಸ್ವಲ್ಪ ನೀಮ್ ಕೇಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಏನಾದರೂ ಫಂಗಸ್ ಅಂಥದ್ದು ಇದ್ದರೆ ಬೀಜಗಳು ಮೊಳಕೆ ಹೊಡೆದಾದ ಮೇಲೆ ಫಂಗಸ್ಸಿಂದ ಕಾರಣದಿಂದ ಅದು ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗೇ ಇನ್ನೊಂದು ಕಾರಣ ಏನು ಅಂತ ಅಂದರೆ ಅತಿಯಾದ ನೀರನ್ನು ಹಾಕೋದು. ನಾವು ಸೊಪ್ಪಿನ ಗಿಡಗಳಿಗೆ ಯಾವಾಗಲೂ ಅತಿಯಾಗಿ ನೀರನ್ನು ಹಾಕಬಾರ್ದು, ಮೇಯ್ನಾಗಿ ಮೆಂತ್ಯ ಸೊಪ್ಪಿನ ಗಿಡಕ್ಕೆ. ಮೆಂತ್ಯ ಸೊಪ್ಪು ಲಾಸ್ಟ್ ಟೈಮ್ ನಾನು ಒಂದು ಚಿಕ್ಕ ಕಂಟೈನರಲ್ಲಿ ಹಾಕಿದ್ದೆ ಅಲ್ವಾ, ಅದು ಮಳೆ ಬಂದು ಹಾಳಾಗಿತ್ತು ಅಂತ ನಿಮಗೆ ಹೇಳಿದ್ದೆ. ಸೊ ಅದು ಯಾಕೆ ಅಂತ ಅಂದರೆ ಅತಿಯಾದ ನೀರಿನ ಕಾರಣ ಅದು ಹಾಳಾಗಿತ್ತು. ಅದರಿಂದ ನೀವು ಕೂಡ ನೀರನ್ನು ಹಾಕುವಾಗ ನೋಡಿಕೊಂಡು ನೀರನ್ನು ಹಾಕಿ. ಸೊ ಈ ಕಂಟೈನರ್ ನಿಮಗೆ ನೆನಪಿದೆಯಾ, ಲಾಸ್ಟ್ ಟೈಮು ನಾನು ಇದರಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಅದು ಬಂದಿರಲಿಲ್ಲ, ಬಿಕಾಸ್ ನಾನು ಮೆಂತ್ಯ ಸೊಪ್ಪು ಬೆಳೆಯುವಾಗ
ಅದು ಮಳೆಯಲ್ಲಿ ನೆಂದು ಅಂದರೆ ನೀರು ಜಾಸ್ತಿ ಆಗಿ ಈ ಮೆಂತ್ಯ ಏನು ಬಂದಿತ್ತು ಅದೆಲ್ಲ ಬಿದ್ದೋಗಿ ಒಣಗೋಗಿತ್ತು, ಅಂದರೆ ರೂಟ್ ರಾಡ್ ಆಗಿತ್ತು. ಅದರಿಂದ ಏನು ಮಾಡಿದೆ, ಇದರಲ್ಲಿ ಇದ್ದಂಥ ಮಣ್ಣನ್ನು ನಾನು ಒಣಗಕ್ಕೆ ಹಾಕಿದ್ದೀನಿ. ಹಾಗೆ ಇದರಲ್ಲಿ ತುಂಬಿರೋದು ಬೇರೆ ಮಣ್ಣು, ಬೇರೆ ಮಣ್ಣನ್ನು ನಾನು ಇದರಲ್ಲಿ ತುಂಬಿಕೊಂಡು ಮತ್ತೆ ಈಗ ಮೆಂತ್ಯನ ಹಾಕ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ನಾವು ಮೆಂತ್ಯನ ಹಾಕ್ಕೊಳ್ಳುವಾಗ ಹತ್ರತ್ರ ಹಾಕ್ಕೋಬೋದು, ಅದು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಹತ್ರತ್ರ ಹಾಕ್ಕೊಳ್ಳಿ, ಹಾಗೇ ನೀರು ಹಾಕುವಾಗ ಹುಷಾರಾಗಿ ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಸೊ ತುಂಬ ನೀರು ಹಾಕಿದ್ರೂ ಕೂಡ ಮೆಂತ್ಯ ತುಂಬಾ ಪ್ರಾಬ್ಲಮ್ ಕೊಡುತ್ತೆ, ಅದು ಸರಿಯಾಗಿ ಬೆಳೆಯಲ್ಲ. ಹಾಗೇ ಹಾಕಿದಂಥ ಕಾಳು ಕೂಡ ವೇಸ್ಟು, ಹಾಗೆ ನಿಮಗೆ ಸೊಪ್ಪು ಕೂಡ ಸಿಗೋದಿಲ್ಲ. ಮೇಯ್ನಾಗಿ ಈ ಎರಡು ವಿಷಯಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು, ನಾವು ಮೆಂತ್ಯ ಸೊಪ್ಪನ್ನು ಈಸಿಯಾಗಿ ಬೆಳೆಸ್ಕೊಬೋದು. ಸೊ ಈಗ ನಾನು ಹಾಕಿದ್ದೀನಿ ಅಲ್ವಾ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ನಿಮಗೆ ತಿಳಿಯುತ್ತೆ ಎಷ್ಟು ಚೆನ್ನಾಗಿ ಮೆಂತ್ಯನ ಈಸಿಯಾಗಿ ಮನೇಲಿ ಬೆಳೆಸ್ಕೋಬೋದು ಅಂತ. ಮಳೆಗಾಲದಲ್ಲಿ ಸೊಪ್ಪಿನ ಗಿಡಗಳನ್ನ ಬೆಳೆಸೋದು ಸ್ವಲ್ಪ ಡಿಫಿಕಲ್ಟೇ, ಬಟ್ ಆದರೂ ಟ್ರೈ ಮಾಡ್ಬೋದು. ಟ್ರೈ ಮಾಡೋದ್ರಿಂದ ನಾವು ಮತ್ತೆ ಮತ್ತೆ ಫೇಲ್ ಆದರೂ ಕೂಡ ನೆಕ್ಸ್ಟ್ ಟೈಮು ನಾವು ಸಕ್ಸಸ್ ಆಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಈ ಮೆಂತ್ಯ ಕೂಡ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಈ ಕಂಟೈನರಲ್ಲಿ ತುಂಬ ಜಾಸ್ತಿ ಹಾಕ್ಕೊಳ್ಳೋಣ, ಅಂದರೆ ಹತ್ರ ಹಾಕ್ಕೊಳ್ಳೋಣ ಬೀಜಗಳನ್ನ ಅನ್ನೋ ಉದ್ದೇಶದಿಂದ ನಾನು ಎಲ್ಲ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದ್ರ ಮೇಲೆ ಮಣ್ಣು ಕವರ್ ಮಾಡಬೇಕಾದ್ರೂ ಅಷ್ಟೇ, ನಾನು ತುಂಬ ಜಾಸ್ತಿ ಏನು ಕವರ್ ಮಾಡ್ತಿಲ್ಲ, ಸ್ವಲ್ಪ ಮಣ್ಣನ್ನೇ ಹಾಕ್ತಿದ್ದೀನಿ. ಅಂದರೆ ನಮಗೆ ಬೀಜ ಮೇಲ್ಗಡೆಗೆ ಎಕ್ಸ್ಪೋಸ್ ಆಗದೇ ಇರೋ ಥರ ಮಣ್ಣನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾವು ಯಾವಾಗಲೂ ಅಷ್ಟೇ ಸೊಪ್ಪಿನ ಗಿಡಗಳಿಗೆ ಇದೇ ರೀತಿ ಮಣ್ಣನ್ನು ಹಾಕ್ಕೊಬೇಕು. ಯಾಕಂದರೆ ಸೊಪ್ಪಿನ ಗಿಡ ಈ ಮೆಂತ್ಯ ಆಗಿರ್ಬೋದು, ಇಲ್ಲ ಅಂದರೆ ಪಾಲಕ್ ಆಗಿರ್ಬೋದು, ಇಲ್ಲ ದಂಟಿನ ಸೊಪ್ಪು ಆಗಿರ್ಬೋದು, ಈ ಥರ ಬೀಜಗಳೆಲ್ಲ ತುಂಬಾ ಸೂಕ್ಷ್ಮವಾಗಿರುತ್ತೆ ಅಲ್ವಾ. ಆ ಪಾಲಕ್ ಆದರೂ ಪರವಾಗಿಲ್ಲ, ಬಟ್ ದಂಟಿನ ಸೊಪ್ಪು ಮತ್ತು ಈ ಮೆಂತ್ಯ ಸೊಪ್ಪೆಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಅದು ಗಿಡಗಳು ಮೊಳಕೆ ಹೊಡೆದು ಮೇಲೆ ಬರೋದಕ್ಕೆ ಸಾಧ್ಯ ಆಗಬೇಕು ಅಂದರೆ ನಾವು ಮೇಲ್ಗಡೆ ಸ್ವಲ್ಪ ಮಣ್ಣನ್ನು ಹಾಕ್ಕೊಬೇಕು. ಮಣ್ಣು ಹಾಕದೇ ಇದ್ದರೂ ಪರವಾಗಿಲ್ಲ, ನಾವು ಕೋಕೋ ಪೀಟ್ ಹಾಕ್ಕೊಂಡ್ರೂ ಸಾಕು, ಅದು ಲೈಟ್ ವೆಯ್ಟ್ ಇರೋದ್ರಿಂದ ಅದು ಈಸಿಯಾಗಿ ಮೊಳಕೆ ಬರುತ್ತೆ. ಸೊ ಇದು ಎರಡನೇ ವಿಧಾನದಲ್ಲಿ ನಾನು ಹಾಕಿದ್ದೀನಿ. ಈಗ ಮೂರನೇ ವಿಧಾನ ಏನು ಅಂತ ಅಂದರೆ, ನಾನು ಇದು ಇಂಡೋರಲ್ಲಿ ಬೆಳೆಸ್ತಾ ಇದ್ದೀನಿ. ಅಂದರೆ ನಾನು ಮಣ್ಣನ್ನೇ ಯೂಸ್ ಮಾಡ್ತಿಲ್ಲ, ಬರೀ ಈ ಥರ ಒಂದು ಕಾಟನ್ ಕ್ಲಾತ್ ಏನಿದೆ ಇದನ್ನು ಹಾಕಿ ನಾನು ಈ ಚಿಕ್ಕ ಕಂಟೈನರಲ್ಲಿ ಮೆಂತ್ಯನ ಬೆಳೆಸೋಣ ಅಂತ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಮೈಕ್ರೋಗ್ರೀನ್ಸ್, ಎಲ್ಲ ಥರದ ಮೈಕ್ರೋಗ್ರೀನ್ಸ್ನ ಬೆಳೆಸ್ಕೋಬೋದು. ಸೊ ಇದರಲ್ಲಿ ನಾನು ಮೆಂತ್ಯ ಮೈಕ್ರೋಗ್ರೀನ್ಸ್ ಮಾಡ್ತಿದ್ದೀನಿ, ಅದು ಕೂಡ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದು ಮೂರನೇ ವಿಧಾನ. ನೋಡಿದ್ರಿ ಅಲ್ಲ, ಒಂದು ಚಿಕ್ಕ ಕಂಟೈನರ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಒಂದು ಸ್ವೀಟ್ ಬಾಕ್ಸ್ ಅಷ್ಟೇ, ಅದರಲ್ಲಿ ಕೆಳಗಡೆ ನಾನು ಕಾಟನ್ ಕ್ಲಾತನ್ನು ಹಾಕಿದ್ದೀನಿ. ನೀವು ಬೇಕಂದರೆ ಟಿಶ್ಯೂ ಪೇಪರ್ ಕೂಡ ಹಾಕ್ಕೋಬೋದು, ಒಂದು ಎರಡು ಲೇಯರ್ ಟಿಶ್ಯೂ ಪೇಪರ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅದ್ರ ಮೇಲೆ ನಾವು ಈ ನೆನೆಸಿಟ್ಟಂಥ ಮೆಂತ್ಯ ಏನಿದೆ ಅದನ್ನು ಹಾಕ್ಕೊಬೇಕು. ನೆನೆಸಿಟ್ಟು ಮೊಳಕೆ ಬಂದಮೇಲೂ ಕೂಡ ನಾವು ಹಾಕ್ಕೋಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಇದರಲ್ಲಿ ಹಾಕ್ತಿರೋ ಮೆಂತ್ಯ ಚೆನ್ನಾಗಿ ಮೊಳಕೆ ಬಂದಿದೆ. ನೀವು ನೋಡಿದ್ರಿ ಅಂದರೆ 1 ಸೆಂಟಿಮೀಟರಷ್ಟು ಮೊಳಕೆಗಳು ಬಂದಿದೆ ಆಲ್ರೆಡಿ. ಸೊ ಅದನ್ನು ನಾನು ಈ ಕಂಟೈನರಲ್ಲಿ ಹಾಕೋತಾ ಇದ್ದೀನಿ. ನಾವು ಮನೆಯಲ್ಲಿ ಮಣ್ಣಿಲ್ಲ ಹೇಗಪ್ಪ ಸೊಪ್ಪನ್ನು ಬೆಳೆಸೋದು ಅಂತಂದರೆ ಹೀಗೆ ಕೂಡ ನೀವು ಟ್ರೈ ಮಾಡ್ಬೋದು. ಮೈಕ್ರೋಗ್ರೀನ್ಸ್ನ ಆರಾಮಾಗಿ ಈಸಿಯಾಗಿ ಮನೇಲಿ ಬೆಳೆಸ್ಕೋಬೋದು. ಅದೇ ಅಲ್ಲದೆ ಮಾಮೂಲಿ ನಮ್ಮ ಸೊಪ್ಪಿಗಿಂತ ಮೈಕ್ರೋಗ್ರೀನ್ಸಲ್ಲಿ ನ್ಯೂಟ್ರಿಯೆಂಟ್ಸು ತುಂಬಾ ಜಾಸ್ತಿ ಇರುತ್ತೆ. ಸೊ ಮೈಕ್ರೋಗ್ರೀನ್ಸ್ನ ಈಸಿಯಾಗಿ ಬೆಳೆಸ್ಕೊಳ್ಳಿ. ನಾವು ಬರೀ ಮೆಂತ್ಯನೇ ಅಲ್ಲ, ಈ ರೀತಿ ಸಾಸಿವೆ, ಹೆಸರುಕಾಳು, ಹೀಗೆ ತುಂಬಾ ಮೈಕ್ರೋಗ್ರೀನ್ಸ್ನ ಮಾಡ್ಕೋಬೋದು. ನಾನು ಮೈಕ್ರೋಗ್ರೀನ್ಸ್ನ ಹೇಗೆ ಮಾಡಿದ್ದೆ ಮೆಂತ್ಯ ಮತ್ತು ಸಾಸಿವೆಯಿಂದ ಅನ್ನೋದನ್ನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಬೇಕು ಅಂತ ಇದ್ದರೆ ಪ್ಲೀಸ್ ಒಂದ್ಸತಿ ನೋಡ್ಕೊಂಬನ್ನಿ ಈ ವಿಡಿಯೋ ಆದಮೇಲೆ, ಓಕೆನಾ. ನೋಡಿ, ಹೀಗೆ ನಾನು ಏನು ನೆನೆಸಿಟ್ಟಿದ್ದೆ ಅಲ್ವಾ, ಮೊಳಕೆ ಬಂದಿದ್ದಂಥ ಮೆಂತ್ಯ ಫುಲ್ಲನ್ನು ನಾನು ಕಂಟೈನರಲ್ಲಿ ತುಂಬಿಸಿದ್ದೀನಿ. ಕಂಟೈನರಲ್ಲಿ ತುಂಬಿಸಾದ ಮೇಲೆ ಹೀಗೆ ನಾವು ಒಂದ್ಸರಿ ನೋಡ್ಕೊಬೇಕು, ಅಂದರೆ ಒಂದ್ರ ಮೇಲೆ ಒಂದು ಮೆಂತ್ಯ ಬರದೇ ಇರೋ ಥರ ನಾವು ಒಂದ್ರ ಪಕ್ಕ ಒಂದು ಬರೋ ಥರ ನಾವು ಮೆಂತ್ಯನ ಹಾಕ್ಕೊಬೇಕು. ಹಾಗೆ ಇದಕ್ಕೆ ನೀರು ಹಾಕುವಾಗ ತುಂಬಾ ಕೇರ್ಫುಲ್ಲಾಗಿ ಹಾಕ್ಕೊಬೇಕು. ಇದಕ್ಕೆ ಸ್ವಲ್ಪನೇ ನೀರು ಆದರೆ ಸಾಕಾಗತ್ತೆ.
ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹೀಗೆ ಸ್ವಲ್ಪ ನೀರನ್ನು ಚುಮುಕಿಸಿದ್ರೆ ಸಾಕಾಗತ್ತೆ. ಈಗ ಇದಿನ್ನೂ ನಮಗೆ ಎಲೆಗಳು ಬರದೇ ಇರೋದ್ರಿಂದ ನಾನು ಹೀಗೆ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಸೊ ಹೀಗೆ ನಾನು ಮೂರು ರೀತಿಯಲ್ಲಿ ಮೆಂತ್ಯನ ಬೆಳೆಸ್ಕೋತಾ ಇದ್ದೀನಿ. ಇದರ ಅಪ್ಡೇಟ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇದು ಇವತ್ತಿನ ವೀಡಿಯೋ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.